ಕೆಲಸ ಮುಗಿಸಿ ಮನೆಗೆ ಬರ್ತಾ ಇದ್ದ ಯುವತಿಯ ಸರಕಿತ್ತು ಪರಾರಿ ಆಗ್ತಾ ಇದ್ದ ಕಳ್ಳನಿಗೆ ಸಾರ್ವಜನಿಕರು ಗೂಸ ಕೊಟ್ಟಿರುವ ಘಟನೆ ಬೆಂಗಳೂರು ಉತ್ತರ ತಾಲೂಕಿನ ಅಂಚೆಪಾಳ್ಯದ ಸ್ಕೈವಾಕರ್ ಮೇಲೆ ನಡೆದಿದೆ. ಕೇರಳ ಮೂಲದ ಯುವತಿ ಮಂಜಿಮಾ ಎಂಬುವರ ಕತ್ತಿನಲ್ಲಿದ್ದ ಚಿನ್ನದ ಸರವನ್ನು ಕಿತ್ತುಕೊಂಡು ಪರಾರಿ ಆಗ್ತಾ ಇದ್ದ ಖದಿಮನಿಗೆ ಸಾರ್ವಜನಿಕರು ತಿಳಿಸಿದ್ದಾರೆ. ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಹರಣಿ ಗ್ರಾಮದ ಮಹೇಶ್ ಹಿಂಬದಿಯಿಂದ ಬಂದು ಸರಕಿತ್ತು ಪರಾರಿ ಆಗ್ತಾ ಇದ್ದಾಗ ಸಾರ್ವಜನಿಕರ ಸೇರಿ ಸಿಕ್ಕಿಬಿದ್ದಾನೆ. ಇನ್ನು ಮಹೇಶ್ ಕಿತ್ತುಕೊಂಡಿದ್ದ ಸರವನ್ನು ಯುವತಿಗೆ ಈಗಾಗಲೇ ಹಿಂದಿರುಗಿಸಲಾಗಿದೆ. ಆರೋಪಿಯನ್ನು ಮಾದನಾಯಕನಹಳ್ಳಿ ಪೊಲೀಸರಿಗೆ ಒಪ್ಪಿಸಲಾಗಿದೆ. ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೆಲಸ ಮುಗಿಸಿ ಮನೆಗೆ ಬರ್ತಾ ಇದ್ದ ಯುವತಿಯ ಸರಕಿತ್ತು ಪರಾರಿ ಆಗ್ತಾ ಇದ್ದ ಕಳ್ಳನೊಬ್ಬ ಸಾರ್ವಜನಿಕರಿಗೆ ಸಿಕ್ಕುಬಿದ್ದು ಗೂಸ ತಿಂದಿರುವ ಘಟನೆ ಬೆಂಗಳೂರು ಉತ್ತರ ತಾಲೂಕಿನ ಅಂಚೆಪಾಳ್ಯ ಸ್ಕೈವಾಕರ್ ಮೇಲೆ ನಡೆದಿದೆ. ಕೇರಳ ಮೂಲದ ಯುವತಿ ಮಂಜಿಮಾ ಎಂಬುವರ ಕತ್ತಿನಲ್ಲಿದ್ದಂಥ 20 ಗ್ರಾಂ ಚಿನ್ನದ ಸರವನ್ನು ಕಿತ್ತುಕೊಂಡು ಈತ ಪರಾರಿ ಆಗ್ತಾ ಇದ್ದ. ಆ ಸಂದರ್ಭದಲ್ಲಿ ಸಾರ್ವಜನಿಕರು ಆತನನ್ನು ಹಿಡಿದು ಹಿಗ್ಗಾಮುಗ್ಗ ಗೂಸ ಕೊಟ್ಟಿದ್ದಾರೆ. ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಹರಣಿ ಗ್ರಾಮದ ಮಹೇಶ್ ಅಂತ ಆತನನ್ನು ಗುರುತಿಸಲಾಗಿದೆ. ಇನ್ನು ಮಹೇಶ್ ಕಿತ್ತುಕೊಂಡಿದ್ದ ಸರವನ್ನು ಯುವತಿ ಮಂಜಿಮಾ ಕೈಗೆ ಸಾರ್ವಜನಿಕರು ಹಿಂದಿರುಗಿಸಿದ್ದಾರೆ. ನಂತರ ಆರೋಪಿಯನ್ನು ಮಾದನಾಯಕನಹಳ್ಳಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಏನು ಮಾಡಿದೆ ಇವತ್ತು? ಮಧುಗಿರಿನ ಏನು ಮಾಡಿದೆ ಇವತ್ತು? ಮೂರು ದಿನ ಆಯ್ತಾ? ಹಾಂ, ಅದಕ್ಕೆ ಚೈನ್ ಕಿತ್ಕೊಂಡ ಸರಿ ಹೋಗಿ ಎಲ್ಲಿ ಹಾಸ್ಪಿಟ್ಲ ಅಲ್ಲಿ ಕರ್ಕೊಂಡ ಜನ ದಾರಿನಲ್ಲಿ ಬರುವಾಗ ಅಂಜಪಾಳ್ಯಂ ಬರುವಾಗ ಯಾರು ಅವರು ಚೈನ್ ಕಿತ್ಕೊಂಡು ಹೋಗ್ಬಿಟ್ಟ. ಚೈನ್ ಸಿಕ್ತು. ಎಲ್ಲಿಂದ ಬರ್ತಾಯಿದ್ರು ನಿಮ್ಮ ಮಗಳು? ಎಲ್ಲಿ? ಬನಸ್ವಾಡಿಯಿಂದ. ಕೆಲಸ ಮುಗಿಸ್ಕೊಂಡು ಬರ್ತಾ ಇದ್ದೀವಿ. ಸ್ಕೈವಾಕರ್ ಮೇಲೆ ಫ್ಲೈಓವರ್ ಹತ್ತುವಾಗ ಸ್ಕೈವಾಕರ್ ಫ್ಲೈಓವರ್ ಸ್ಕೈವಾಕ ಬರ್ದಾರ್ಬೇಕಾದ್ರೆ ಹಿಂದೆಯಿಂದ ಬಂದು ಕಿತ್ಕೊಂಡೆ ನಾನು. ಮುಂದೆಯಿಂದ ಬಂದ ಹಿಂದೆ? ಹಾಂ. ಆಮೇಲೆ ಏನಾಯಿತು? ಆಮೇಲೆ ಎಸ್, ಕೇರಳ ಮೂಲದ ಯುವತಿ ಅವರ ಕತ್ತಿಗೆ ಯಾವ ರೀತಿ ಸ್ವಲ್ಪ ತರಚಿದ ಗಾಯ ಆಗಿದೆ. ಯಾಕೆಂದರೆ ಬಲವಾಗಿ ಹಿಂದಿನಿಂದ ಬಂದು ಆತ ಸರವನ್ನು ಕಿತ್ಕೋತಾನೆ. ಆ ಸಂದರ್ಭದಲ್ಲಿ ಕುತ್ತಿಗೆಗೆ ತರಚಿದ ರೀತಿಯಲ್ಲಿ ಗಾಯ ಆಗಿದೆ. ಕೈಗೂ ಕೂಡ ಸ್ವಲ್ಪ ಗಾಯವಾಗಿರುವ ಲಕ್ಷಣ ಕಾಣ್ತಾ ಇದೆ. ಇನ್ನೊಂದು ಕಡೆ ಯಾವ ರೀತಿ ಗೂಸ ಕೊಟ್ಟಿದ್ದಾರೆ ಅಂತಂದರೆ ಹಾಸ್ಪಿಟ್ಲಿಗೆ ಹಾಕಬೇಕಾಯಿತು. ಆ ರೀತಿ ಗೂಸ ಕೊಟ್ಟಿದ್ದಾರೆ ಈ ಮಹೇಶ್ನಿಗೆ. ಮಧುಗಿರಿ ತಾಲೂಕಿನವನು, ಮಧುಗಿರಿಯ ಹರಿಣಿ ಗ್ರಾಮದ ಮಹೇಶ್ ಎಂಬಾತ ಈ ಕೃತ್ಯವನ್ನು ಎಸಗಿದ್ದಾನೆ. ಅದು ನಿನ್ನೆ ರಾತ್ರಿ ನಡೆದಿರುವ ಘಟನೆ. ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ಲು ಕೇರಳ ಯುವತಿ ಮಂಜಿಮಾ. ಆದರೆ ಅವನ ಅದೃಷ್ಟ ಸರಿ ಇರಲಿಲ್ಲ ಅಷ್ಟೇ. ಸಾರ್ವಜನಿಕರ ಕೈಗೆ ಸಿಕ್ಕುಬಿದ್ದು ಹಿಗ್ಗಾಮುಗ್ಗ ಗೂಸ ತಿಂದ. ನಂತರ ಆತನನ್ನು ಪೊಲೀಸರಿಗೆ ಕೊಡಲಾಯಿತು, ಒಪ್ಪಿಸಲಾಗಿದೆ. ಮಾದನಾಯಕಳ ಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಅಂದರೆ ಈ ಕಳ್ಳರು ಪರಾರಿಯಾದರೂ ಬಚಾವು, ಸಿಕ್ಕಿಬಿದ್ರು ಮಾತ್ರ ಸಾರ್ವಜನಿಕರು ಹಣ್ಣುಗಾಯಿ ನೀರುಗಾಯಿ ಮಾಡ್ತಾರೆ. ಪೊಲೀಸರು ಕೂಡ ಅಷ್ಟು ಟ್ರೀಟ್ಮೆಂಟ್ ಕೊಡಲ್ವೇನೋ, ಆ ರೀತಿ ಟ್ರೀಟ್ಮೆಂಟನ್ನು ಸಾರ್ವಜನಿಕರಿಗೆ ಕೊಟ್ಬಿಡ್ತಾರೆ. ಕೈ ಮುಕ್ಕೊಂಡು ಕೇಳ್ಕೊತಾ ಇದ್ದಾನೆ. ಅಲ್ಲಿದ್ದವ್ರು ಕೇಳ್ತಿದ್ದಾರೆ, ಹೆಂಗಪ್ಪ ಯಾಕೆ ಮಾಡಿದೆಯಪ್ಪ ಈ ಕೆಲಸನ ಅಂತ. ಆತನು ಅವಂದೇ ಆದ ರೀತಿಯಲ್ಲಿ ಹೇಳ್ತಾನೆ, ನನಗೆ ತೊಂದರೆ ಇತ್ತು, 3 ದಿವಸ ಊಟ ಮಾಡಿಲ್ವೋ, ಮತ್ತೊಂದು ಮಗದೊಂದು ಊಟ ಮಾಡಿಲ್ಲ ಅಂತಂದರೆ ಮೈ ಕೈ ಮುರಿದು ಸ್ವಲ್ಪ ದುಡಿಬೇಕು, ಮೈ ಬಗ್ಸಿ ದುಡ್ದು ಕೆಲಸ ಮಾಡಿ ಊಟ ಮಾಡಬೇಕು, ಒಂದು ಸ್ವಾಭಿಮಾನದ ಬದುಕು. ಅದು ಬಿಟ್ಬಿಟ್ಟು ಈ ರೀತಿ